ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರೆಯದೆ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧ್ರುವ ಸರ್ಜಾ ಅಂಗಳದಲ್ಲಿ ಏನಾಗ್ತಿದೆ? ಅದ್ದೂರಿ, ಬಹದ್ದೂರ್ ಹಾಗೂ ಭರ್ಜರಿ ಹೀಗೆ ಸರದಿ ಯಶಸ್ಸಿನ ನಂತರ ಧ್ರುವ ಸರ್ಜಾ ನಟನೆಯ ಮತ್ತೊಂದು ಭರ್ಜರಿ ಸಿನಿಮಾ ಸೆಟ್ಟೇರಿ ಅದು ಚಿತ್ರೀಕರಣ ಮುಗಿಸಿಕೊಂಡು ಇನ್ನೇನು ಬಿಡುಗಡೆಯ ಹಂತಕ್ಕೆ ಬರುತ್ತದೆ ಎಂದು ನಿರೀಕ್ಷೆ ಮಾಡಿ ಬರೋಬ್ಬರಿ 2-3 ತಿಂಗಳುಗಳಾಗ್ತಿವೆ. ಆದರೂ ಯಾವುದೇ ಫಲಿತಾಂಶ ಮಾತ್ರ ಕಾಣುತ್ತಿಲ್ಲ. ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದ ಪಗರು ಏನಾಗಿದೆ ಎಂಬ ಬಗ್ಗೆಯೂ ಮಾಹಿತಿ ಇಲ್ಲ. ನಂದಕಿಶೋರ್ ನಿರ್ದೇಶನದ ಈ ಚಿತ್ರದ ಬಗ್ಗೆ ಯಾವಾಗಲೂ ಕೇಳಿಬರುವ ಮಾತು ಒಂದು ಹಂತದ ಶೂಟಿಂಗ್ ಮುಗಿದಿದೆ, ಧ್ರುವ ಅವರು ತೂಕ ಏರಿಸಿಕೊಳ್ತಿದ್ದಾರೆ ಎಂಬುದು. ಇದಿಷ್ಟು ಪಗರು ಚಿತ್ರದ ಕಥೆಯಾದರೆ ಇದರ ನಡುವೆ ಅಧಿಕೃತವಾಗಿ ಸೆಟ್ಟೇರಿದ ಉದಯ್ ಮೆಹ್ತಾ ನಿರ್ಮಾಣದ ಚಿತ್ರಕ್ಕೂ ನಂದಕಿಶೋರ್ ಅವರೇ ನಿರ್ದೇಶಕರು ಎಂಬುದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಗೊತ್ತಿರದ ಸಂಗತಿ ಅಂದರೆ ಉದಯ್ ಮೆಹ್ತಾ ನಿರ್ಮಾಣದ ಚಿತ್ರಕ್ಕೆ ತೆಲುಗಿನ ಅಲ್ಲು ಅರ್ಜುನ್ ನಟನೆಯ ಸರೈನೋಡು ಚಿತ್ರ ಜೊತೆಯಾಗಿದೆ. ಅರ್ಥಾತ್ ಪೊಗರು ಜೊತೆ ಶುರು ಮಾಡುತ್ತಿದ್ದೇವೆ ಎನ್ನಲಾಗುತ್ತಿರುವ ಉದಯ್ ಮೆಹ್ತಾ ನಿರ್ಮಾಣದ ಚಿತ್ರ ಅಲ್ಲು ಅರ್ಜುನ್ ಅಭಿನಯದ ಸರೈನೋಡು ಚಿತ್ರದ ರೀಮೇಕ್. ಹಾಗೆ ನೋಡಿದ್ರೆ ಇದೇ ಚಿತ್ರವನ್ನ ಮುಂದಿಟ್ಟುಕೊಂಡು ಪೊಗರು ಚಿತ್ರದ ಕತೆ ಮಾಡಲಾಗುತ್ತಿದೆ ಎನ್ನುವ ಸುದ್ದಿ ಆರಂಭದಲ್ಲಿ ಬಂದರೂ ಅದನ್ನ ಚಿತ್ರತಂಡ ನಿರಾಕರಿಸಿ ಪೊಗರು ಅಪ್ಪಟ ಕನ್ನಡ ಕತೆ ಸ್ವಮೇಕ್ ಸಿನಿಮಾ ಎಂದು ಸ್ಪಷ್ಟೀಕರಣ ನೀಡಿತು. ಒಟ್ಟಿನಲ್ಲಿ ಇಲ್ಲಿಯವರೆಗೂ ಸ್ವಮೇಕ್ ಚಿತ್ರಗಳನ್ನ ಮಾಡಿದ್ದ ಧ್ರುವ ಅವರು ಇದೀಗ ರೀಮೇಕ್ ಚಿತ್ರವನ್ನ ಮಾಡುತ್ತಾರೆ ಎಂದು ತಿಳಿದು ಬಂದಿದೆ. ಅದಷ್ಟೇ ಅಲ್ಲದೆ ವರಲಕ್ಷ್ಮಿ ಹಬ್ಬಕ್ಕೆ ಪೊಗರು ಚಿತ್ರ ರಿಲೀಸ್ ಆಗುತ್ತೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಎಲ್ಲಾ ಅಂದುಕೊಂಡಂತೆ ಆದರೆ ಪೊಗರು ಚಿತ್ರ ಈ ಬಾರಿಯ ದಸರಾ ಹಬ್ಬಕ್ಕೆ ನಿಮ್ಮ ಕಣ್ತುಂಬಲಿದೆ ಎನ್ನುವ ಮಾತು ಇದೀಗ ಸ್ಯಾಂಡಲ್ವುಡ್ನ ಅಂಗಳದಲ್ಲಿ ಕೇಳಿಬರ್ತಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ಮೇಘನಾರಾಜ್. ಯೂಟ್ಯೂಬ್ನ ಟಾಪ್ ಕನ್ನಡ ಚಾನೆಲ್ ಟಾಪ್ ಕನ್ನಡ ಟಿವಿ, ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.